ಈ ಒಂದು ಸಂದೇಶ ಕರ್ನಾಟಕ ರಾಜ್ಯದ ಹಸುವನ್ನು ಒತ್ತಂತ ಜನರಿಗಲ್ಲ ಈ ಸಂದೇಶ ಇಡೀ ರಾಷ್ಟ್ರಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿಯಾದ ಮೊದಲನೇ ದಿನ ಬಸವಣ್ಣವರ ಜಯಂತಿ ಅಕ್ಷಯ ತಿಥಿ ಅವತ್ತು ಜವಾಬ್ದಾರಿಯಿಂದ ಇಬ್ಬರು ಬಂದು ಕ್ಯಾಬಿನೆಟ್ ಅಲ್ಲಿ 5 ಕೆಜಿ ಅಕ್ಕಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಾವೆಲ್ಲ ನೆನೆಸ್ಕೊಳ್ಬೇಕಾಗ್ತದೆ ಅಲ್ಲಿಂದ ಮುಂದುವರೆದಂತ ಈ ಕಾರ್ಯಕ್ರಮ 7 ಕೆಜಿ ಹೋಯಿತು ವಾಪಸ್ 5 ಕೆಜಿಗೆ ಬಂತು ಈಗ ಜನರಿಗೆ ಮಾತು ಕೊಟ್ಟು ನಾವು ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಮುಂದೆ ನಮಗೆ ಅಧಿಕಾರಕ್ಕೆ ಬಂದ್ರೆ ಜನ ನಮ್ಗೆ ಆಶೀರ್ವಾದ ಮಾಡಿದ್ರೆ 5 ಗ್ಯಾರಂಟಿಗಳನ್ನು ಕೊಟ್ಟು ಇದರಲ್ಲಿ ಅನ್ನಭಾಗ್ಯ 5 ಕೆಜಿಯಿಂದ 10 ಕೆಜಿಗೆ ನಾವು ಮಾಡ್ತೇವೆ ಅಂತ ಹೇಳಿ ನಾವು ಮಾತನ್ನ ಕೊಟ್ಟದ್ದು ತಮಗೆಲ್ಲ ಗೊತ್ತಿರುವಂತ ವಿಷಯ ಇಡೀ ರಾಷ್ಟ್ರದಲ್ಲಿ ದೊಡ್ಡ ವ್ಯಾಪಕವಾಗಿ ಚರ್ಚೆ ಆಗಿದೆ ಇದು ನಮ್ಮ ರಾಜ್ಯದ ಮಾತ್ರ ಅಲ್ಲ ಚರ್ಚೆ ರಾಜಕಾರಣ ಎರಡು ಕೂಡ ನಡೀತಾ ಇದೆ ಕೇಂದ್ರ ಸರ್ಕಾರ ಅವರು ಬಹಳ ಉದ್ದೇಶವಂತಿಕೆಯನ್ನ ತೋರಿಸಿ ಈ ಯೋಜನೆಗೆ ಸಹಕಾರವನ್ನ ಕೊಡುವುದಾಗಿತ್ತು ಆದರೆ 5 ಕೆಜಿ ನಮಗೆಲ್ಲರೂ ಕೂಡ ಅದನ್ನ ಸಂಗ್ರಹ ಮಾಡುವ ಶಕ್ತಿ ಕರ್ನಾಟಕ ಸರ್ಕಾರಕ್ಕಿದೆ ಆದರೆ ನಮ್ಮ ಕೇಂದ್ರ ಸರ್ಕಾರ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಸಚಿವರಿಗೆ ನಾವು ನಮ್ಮ ಹಕ್ಕಿ ಇದೆ ನಾವು ಕೊಡ್ತೇವೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಡಕ್ಕೆ ಮುಂದೆ ಬಂದ ಒಂದು ಬಿಜೆಪಿ ಸ್ನೇಹಿತರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಯೋಜನೆ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದವರು ಯಾರು ಏನು ತಂದ್ರು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಯುಪಿಎ ಸರ್ಕಾರ ಇದ್ದಾಗ ಇದನ್ನ ಸಂವಿಧಾನದ ಹಕ್ಕನ್ನ ತಂದದನ್ನ ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಈ ಹಕ್ಕು ಸಂವಿಧಾನದಲ್ಲಿ ಕೊಟ್ಟಂತ ಹಕ್ಕು ಯುಪಿಎ ಸರ್ಕಾರ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯುಪಿಎ ಚೇರ್ಮನ್ ಆಗಿ ಮನಮೋಹನ್ ಸಿಂಗ್ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಈ ಒಂದು ಆಹಾರ ಭದ್ರತೆ ಕಾಯ್ದೆಯನ್ನು ತಂದದನ್ನ ನಾವೆಲ್ಲ ಇವತ್ತು ನಾವು ಸ್ಮರಿಸಲೇಬೇಕಾಗ್ತದೆ ಯಾಕೆಂದ್ರೆ ಕೆಲವರಿಲ್ಲ ಈ ಸರ್ಕಾರ 5 ಕೆಜಿ ಸೆಂಟ್ರೋಗಳಿಂದ ಬರ್ತಾ ಇದೆ ಅಂತ ಕೆಲವರಿಗೂ ಕೆಲವು ತಪ್ಪದಾರಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಯಾರು ಕೂಡ ಇದನ್ನ ಜಾರಿ ತರಬೇಕು ಅಂತೇಳಿ ಬೇರೆ ರಾಜ್ಯದಲ್ಲಿ ಇದಕ್ಕೆ ಮುಂದಕ್ಕೆ ಬರಲಿಲ್ಲ ಆ ಬದ್ಧತೆ ಬರಕ್ಕಿನ ಮುಂಚಿತವಾಗಿ ನಮ್ಮ ರಾಜ್ಯದಲ್ಲಿ ಇದನ್ನು ನಾವು ಪ್ರಾರಂಭ ಮಾಡುವುದನ್ನು ಕೂಡ ಎಲ್ಲರೂ ಕೂಡ ಸ್ಮರಿಸ್ಕೊಳ್ಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೇವೆ ಏನು ಈಗಾಗಲೇ 5 ಗ್ಯಾರಂಟಿಗಳಲ್ಲಿ ಈಗಾಗಲೇ 3ನೇ ಗ್ಯಾರಂಟಿ ಜಾರಿಗೆ ಬಂದ್ಬಿಟ್ಟಿದೆ ಈಗಾಗಲೇ ಕ್ಲಿಕ್ ಮಾಡಾಯ್ತು ಕೆಲವರ ಅಕೌಂಟ್ಗೆ ಹಣ ಕೂಡ ಹೋಗಾಯ್ತು ನಮ್ಮ ಆಹಾರ ಮಂತ್ರಿಗಳು ಬಹಳ ಶ್ರಮ ಪಟ್ಟು ಬಹಳ ಜಲ್ದಿ ಇದನ್ನ ಫೇಸ್ ಮ್ಯಾನರ್ ಅಲ್ಲಿ ಒಂದೊಂದು ದಿನಕ್ಕೆ 4-5 ಜಿಲ್ಲೆ 5 ಜಿಲ್ಲೆ ಎಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಾರದು ಅಂತೇಳಿ ಬಹಳ ಚೆನ್ನಾಗಿ ಪ್ಲಾನಿಂಗ್ ಮಾಡಿದ್ದಾರೆ ನಾನು ಕೆಲವೊಂದು ಅಧಿಕಾರಿಗಳ ಹತ್ರ ಕರೆದು ನಮ್ಮ ಲೋಕಲ್ ಅಧಿಕಾರಿಗಳ ಹತ್ರ ಕೂಡ ನಾನು ಕೂಡ ಸ್ವಲ್ಪ ಏನಾಗಿದೆ ಅಂತೇಳಿ ಚೆಕ್ ಮಾಡಿದೆ ಹೊರಗಡೆ ಇದನ್ನ ತೆಗೆದುಕೊಂಡು ಹೋಗ್ಬೇಕು ಅಂತಲೂ ಕೂಡ ಯೋಚನೆ ಮಾಡಿದ್ವು ಆದ್ರೆ ವಿಧಾನಸೌಧದಲ್ಲಿ ಅಸೆಂಬ್ಲಿ ನಡೀತಾ ಇರ್ಬೇಕಾದ್ರೆ ಹೊರಗಡೆ ಮಾಡೋದು ಸ್ವಲ್ಪ ಬರೋದು ಕಷ್ಟ ಆಗ್ತದೆ ಇಡೀ ಸರ್ಕಾರದ ಬಹಳ ಸಚಿವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅದಕ್ಕೆ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನಿದೆ ಕೊಡುವಂತದ್ದು ಇದನ್ನ ವಿಧಾನಸೌಧದ ಮುಖಾಂತರನೇ ಜಾರಿ ಮಾಡೋಣ ಅಂತೇಳಿ ನಮ್ಮ ಆಹಾರ ಸಚಿವರು ಇದನ್ನ ನೆರವೇರಿಸಿದ್ರಿಂದ ಇವತ್ತು ನಾವಿಲ್ಲಿ ಚಾಲನೆ ಮಾಡ್ತಾ ಇದ್ದೇವೆ ಸೊ ಈ ವರ್ಷ ಅದು ಇನ್ನೊಂದು ಕಂಪ್ಲೀಟ್ ಏನ್ ನಾವು ಮಾತು ಕೊಟ್ಟಿದ್ದೇವೆ ಆ ಮಾತಿಗೆ ಇಲ್ಲಿ ರಾಜಕಾರಣ ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಯಾರ್ಯಾರಿಗೆ ಏನೇನು ಉತ್ತರ ಕೊಡಬೇಕು ವಿಧಾನಸೌಧದಲ್ಲಿ ನಾವು ಕೊಡ್ತೇವೆ ಬಟ್ ಒಂದು ಬಸವಣ್ಣನ ನಾಡು ನುಡಿದಂತೆ ನಡೆದಿದ್ದೇವೆ
ಮುಂದಕ್ಕೂ ನಡೀತೇವೆ. ನಾನು ಹೇಳ್ಕೊಂಡು ಬಂದಿದ್ದೆ 200 ಯೂನಿಟ್ ಉಚಿತ, 2000 ರೂಪಾಯಿ ಖಚಿತ, 10 ಕೆಜಿ ನಿಶ್ಚಿತ ಅಂತ. ಸೊ ಹಂಗೆ ಎಲ್ಲ ಯೋಜನೆಗಳಿಗೆ ಒಂದು ದೊಡ್ಡ ಫೌಂಡೇಶನ್ ಅನ್ನ ಎಷ್ಟೇ ಕಷ್ಟ ಆದರೂ ಕೂಡ ಮುಖ್ಯಮಂತ್ರಿಗಳು 7ನೇ ತಾರೀಕು ಮಂಡಿಸಿದಂತ ಒಂದು ಬಜೆಟ್ಗೆ ಬಹುಶಃ ಯಾರಿಗೂ ಕೂಡ ಮನಸ್ಸಿಗೆ ನೋವಾಗದೆ ಈ ಸಂದರ್ಭದಲ್ಲಿ ಕ್ರೋಡೀಕರಿಸಿ ಅದಕ್ಕೆ ಒಂದು ಫೌಂಡೇಶನ್ ಹಾಕಿ ಕೊಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ ಮತ್ತು ಹೊರಗಡೆ ದೇಶದ ಅನೇಕ ರಾಜ್ಯಗಳಿಗೆ ನಮ್ಮ ಯೋಜನೆ ಒಂದು ಮಾದರಿಯಾಗಿದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಎಲ್ಲ ನಾಯಕರುಗಳು, ವಿವಿಧ ರಾಜ್ಯದ ವಿವಿಧ ಪಕ್ಷದ ನಾಯಕರು ಕೂಡ ನಮ್ಮ ಯೋಜನೆಯನ್ನ ನಾವು ಯಾವ ರೀತಿ ಸಂಗ್ರಹ ಮಾಡಿದ್ದೇವೆ, ಯಾವ ರೀತಿ ಕಾರ್ಯರೂಪಕ್ಕೆ ತರ್ತಾ ಇದೀವಿ ಅಂತ ಹೇಳಿ ನಮ್ಮ ಟೆಲಿಫೋನ್ ಮಾಡಿ ಮಾಡಿ ಮಾಹಿತಿಗಳನ್ನ ತರಿಸ್ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ 5 ಗ್ಯಾರಂಟಿ ಇಡೀ ದೇಶಕ್ಕೆ ಒಂದು ಮಾದರಿ, ಪ್ರಜಾಪ್ರಭುತ್ವದ ಹೆಸರಿಗೆ ಜನರಿಗೆ ನೊಂದಂತ ಜನರಿಗೆ ಇವತ್ತು ಏನು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ, ನೋವು ಅನುಭವಿಸ್ತಾ ಇದ್ದಾರೆ. ಅವರ ಬದುಕಿಗೆ ಈಗಾಗಲೇ ಒಂದು ತಿಂಗಳಿಗೆ ಸರಾಸರಿ 5000 ರೂಪಾಯಿ ಒಂದು ಕುಟುಂಬಕ್ಕೆ ತಲುಪೋ ರೀತಿಯಲ್ಲಿ ನಮ್ಮ ಯೋಜನೆ 200 ಯೂನಿಟ್ ವರ್ಗೂ ವಿದ್ಯುತ್ ಶಕ್ತಿ, 2000 ರೂಪಾಯಿ ಗೃಹಲಕ್ಷ್ಮಿ, 10 ಕೆಜಿ ಅನ್ನಭಾಗ್ಯ ಮತ್ತು ಸುಮಾರು ಬಸ್ ಅವರೇಜ್ 1000 ರೂಪಾಯಿ ಆಗ್ಬೋದು ಉಳ್ಬೋದು ಅಂತ ತಿಳ್ಕೊಂಡಿದ್ವಿ. ಒಂದೂವರೆ ಆಗ್ಬೋದು ಮತ್ತು ಯುವಕರಿಗೆ ಇವೆಲ್ಲ ಸೇರಿದ್ರೆ ಸರಾಸರಿ 5000 ರೂಪಾಯಿ ಕೂಡ ಒಂದು ಕುಟುಂಬಕ್ಕೆ ತಲುಪುವಂತ ವ್ಯವಸ್ಥೆ ಮೊದಲನೇ ಬಾರಿಗೆ ತಿಂಗಳಿಗೆ ಇದು ಮೊದಲನೇ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ.